ఆను ఎస్వదా పూచారే ఇదిగా ಸುದೀಪ್ ಮತ್ತು ಅಜಯ್ ದೇವಗನ್ ನಡುವಿನ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ವಾರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಒಂದ್ಕಡೆ ಸುದೀಪ್ಗೆ ಅಭಿಮಾನಿಗಳು ಸಾಥ್ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದಷ್ಟು ನಟ ನಟಿಯರು ಕೂಡ ಸುದೀಪ್ ಅವರ ಹೇಳಿಕೆ ಏನು ಕೊಟ್ಟಿದ್ರಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಸಿದೀ ಸುದೀಪ್ ಅವರ ಟ್ವೀಟ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ರೀತಿಯಲ್ಲಿ ಬೆಂಬಲಿಸಿದ್ದಾರೆ ಹಾಗೆ ಇದು ಎಲ್ಲಿಂದ ಶುರುವಾಯಿತು ಏನಿದು ಮ್ಯಾಟರ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಗಮನಿಸಬಹುದು ಉಪೇಂದ್ರ ನಟನೆಯ ಮುಂದಿನ ಸಿನಿಮಾ ಐ ಆಮ್ ಆರ್ ಈ ಸಿನಿಮಾದ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಇದೀಗ ಬಾಲಿವುಡ್ ಅಂಗಳಕ್ಕೆ ತಲುಪಿ ಈಗ ಬೇರೆ ಬೇರೆಯಾದ ರೀತಿಯಲ್ಲಿ ಅರ್ಥವನ್ನ ಪಡ್ಕೊಬಿಟ್ಟಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ದೇವಗನ್ ಏಕಾಏಕಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸುದೀಪ್ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ನೀವು ಹೆಂಗ್ ಹೇಳ್ತಾ ಇದ್ದೀರಾ ನೀವು ಕನ್ನಡ ಭಾಷೆಯ ಸಿನಿಮಾಗಳನ್ನ ಡಬ್ ಮಾಡೋದಿಲ್ವೇ ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಆ ಗೆ ಮರು ಉತ್ತರ ಅಂತ ಹೇಳಿ ಸುದೀಪ್ ಅವರು ಕೂಡ ಕೊಡ್ತಾರೆ ನೀವು ನನ್ನ ಹೇಳಿಕೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಮಾತನಾಡ್ತಾ ಇದ್ರೆ ನೇರವಾಗಿ ಭೇಟಿಯಾಗಿ ಅದನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ ಅನ್ನೋ ಅರ್ಥದಲ್ಲಿ ಅವರು ಕೂಡ ಟ್ವೀಟ್ ಅನ್ನ ಮಾಡ್ತಾರೆ ಆ ಟ್ವೀಟ್ ಏನಾಯ್ತು ಅಂತ ಹೇಳಿದ್ರೆ ಇದೀಗ ಅಭಿಮಾನಿಗಳ ವಾರ್ಗು ಕೂಡ ಏನು ಒಂದು ರೀತಿಯಲ್ಲಿ ರೆಕ್ಕೆ ಪುಕ್ಕ ಬರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಸೊ ಅದೇ ವಿಚಾರಕ್ಕೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ತ್ರಿಬಲ್ ಆರ್ ಆಗಿರ್ಬೋದು ಕೆ ಜಿ ಎಫ್ ಸಿನಿಮಾಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ನಮ್ಮ ನಮ್ಮ ದೇಶದ ಸಿನಿಮಾ ಅನ್ನೋ ರೀತಿಯಲ್ಲಿ ಆಗುತ್ತೆ ಈ ರೀತಿಯೆಲ್ಲ ಅರ್ಥ ಅರ್ಥ ಮಾಡಿಕೊಳ್ಳದೆ ಅಜಯ್ ದೇವಗನ್ ಈ ರೀತಿಯಾಗಿ ಟ್ವೀಟ್ ಮಾಡಿದಾರಲ್ಲ ಅನ್ನೋ ರೀತಿಯಲ್ಲಿ ರಮ್ಯಾ ಕೂಡ ಒಂದು ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೂಡ ನಾನೊಬ್ಬ ಕನ್ನಡಿಗ ಅನ್ನೋ ಹೆಮ್ಮೆ ನನಗಿದೆ ಹಿಂದಿ ಯಾವತ್ತಿಗೂ ರಾಷ್ಟ್ರ ಭಾಷೆ ಆಗೋದಿಲ್ಲ ಅಂತ ಹೇಳಿ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧ ಈ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕೂಡ ಧ್ವನಿಗೂಡಿಸಿದ್ದಾರೆ ಶ್ರೀನಗರ ಕಿಟ್ಟಿ ಆಗಿರ್ಬೋದು ಅಥವಾ ನಮ್ಮ ನೀನಸ್ ಸತೀಶ್ ಅವರಾಗಿರ್ಬೋದು ಎಲ್ಲರೂ ಕೂಡ ಇದೀಗ ಸುದೀಪ್ ಬೆಂಬಲಕ್ಕೆ ನಿಂತಿದ್ದಾರೆ ಒಂದಷ್ಟು ಜನ ಇದೀಗ ಅಜಯ್ ದೇವಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ನಿರ್ದೇಶಕರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಿಕ್ಕಾಪುಟ್ಟೆ ಸದ್ದು ಮಾಡ್ತಾ ಇದೆ ಹಿಂದಿ ರಾಷ್ಟ್ರ ವಿಚಾರಕ್ಕೆ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ನಾರ್ಮಲ್ ಆಗಿ ಕೊಟ್ಟಿದ್ರು ಅವರು ಬೇಕು ಅನ್ನೋ ರೀತಿ ಕೊಟ್ಟಿಲ್ಲ ಅಂದ್ರೆ ಎಲ್ಲವೂ ಎಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಂದೇ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಅರ್ಥದಲ್ಲಿ ಸುದೀಪ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆ ಹೇಳಿಕೆ ಇದೀಗ ತುಂಬಾನೇ ಸದ್ದು ಮಾಡ್ತಾ ಇದೆ ಟ್ವೀಟ್ ವಾರಗೂ ಕೂಡ ಕಾರಣ ಆಗ್ಬಿಟ್ಟಿದೆ ಅಜಯ್ ದೇವಗನ್ ಅವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇವ್ರು ಹೇಳಿದ್ರು ನನ್ನ ಹೇಳಿಕೆ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನಾನು ನೇರವಾಗಿ ಭೇಟಿಯಾಗಿ ಅರ್ಥ ಮಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಈಗ ಇದೊಂದು ರೀತಿಯಲ್ಲಿ ಸ್ಟಾರ್ ಅವರ ಅಭಿಮಾನಿಗಳು ಏನಿದ್ದಾರೆ ಅವರುಗಳು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ರೀತಿಯಲ್ಲಿ ಸೆನ್ಸೇಷನ್ ಮಾಡಿದೆ ಈ ವಿಚಾರ ಅನ್ನೋದು ಅಂದ್ರೆ ತಪ್ಪಾಗೋದಿಲ್ಲ ನೋಡೋಣ ಎಲ್ ಹೋಗಿ ನಿಲ್ಲುತ್ತೆ ಯಾವ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಇದಕ್ಕೆ ಸುದೀಪ್ ಮತ್ತೆ ಮತ್ತೆ ರಿಯಾಕ್ಟ್ ಮಾಡ್ತಾರ ಅಥವಾ ಇಲ್ಲಿಗೆ ನಿಲ್ಲಿಸ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಇನ್ನೊಬ್ರು ಇಲ್ಲಿ ಒಂದ್ ಒಂದು ಫೀಟ್ ಅನ್ನು ನಾನು ಗಮನಿಸ್ತಾ ಇದ್ದೆ ಸ್ಟಾರ್ ನಿರ್ದೇಶಕರು ಅವರು ಅವ್ರು ಕೂಡ ಟ್ವೀಟ್ ಮಾಡಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಬಾಲಿವುಡ್ ಮಂದಿಗೆ ಇದೀಗ ಕೆ ಜಿ ಎಫ್ ಟೂ ಮತ್ತೆ ತ್ರಿಬಲ್ ಆರ್ ಸಿನಿಮಾ ಸೃಷ್ಟಿಸಿರುವಂಥ ಹವಾವನ್ನ ಕಂಡು ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅದಕ್ಕೋಸ್ಕರ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇದು ಹೆಂಗೆ ಹೆಂಗೆ ಸುತ್ತಿ ಬಳಸಿ ಏನೇನು ಕತೆಗಳು ಆಗುತ್ತೆ ಅಂತ ಹೇಳಿ ಆದ್ರೆ ಇಲ್ಲಿ ಒಂದಂತೂ ಹೇಳಬೇಕು ಸುದೀಪ್ ಅವರು ನಾರ್ಮಲ್ ಆಗಿ ಹೇಳಿರುವಂಥದ್ದು ಆ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನಾವು ಕೂಡ ಜಿ ಕನ್ನಡ ನ್ಯೂಸ್ ಕೂಡ ಆ ವಿಚಾರವನ್ನ ಕವರ್ ಮಾಡಿದ್ವಿ ನಾವು ಕೂಡ ನೆಕ್ಸ್ಟ್ ಡೇ ಪ್ರಸಾರ ಮಾಡಿದ್ವಿ ಆದರೆ ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಅರ್ಥದಲ್ಲಿ ಅವರು ಕೊಟ್ಟಿರುವಂತ ಹೇಳಿ ಇದು ನೋಡೋಣ ಇವತ್ತೇನೇನು ಚೇಂಜಸ್ ಆಗುತ್ತೆ ನಾಳೆಗೆ ಇನ್ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಇನ್ಯಾವ ರೀತಿಯ ರೆಕ್ಕೆ ಪುಕ್ಕ ಬರುತ್ತೆ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಯಾರ್ಯಾರು ರಿಪ್ಲೈ ಮಾಡ್ತಾರೆ ಯಾರ್ಯಾರು ಟ್ವೀಟ್ ಮಾಡ್ತಾರೆ ರೀಟ್ವೀಟ್ ಮಾಡ್ತಾರೆ ಎಲ್ಲ ಎಲ್ಲವನ್ನ ಕಾದು ನೋಡೋಣ ಕ್ಷಣ ಕ್ಷಣದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ